ಕರ್ನಾಟಕ ನಾಡಿನ ಜನತೆ ಮೋದಿಯವರ ಈಗಿನ ಪ್ರವಾಸದ ಬಗ್ಗೆ ನಾಡಿನ ಜನತೆ ತೀರ್ಮಾನ ಮಾಡಬೇಕು. ಪ್ರವಾಹ ಬಂದಾಗ ಬರಲಿಲ್ಲ, ಕೋವಿಡ್ನ ಅನಾಹುತಗಳಲ್ಲಿ ಜನ ಬೀದಿಗೆ ಬಂದಾಗ ಬರಲಿಲ್ಲ, ಇವತ್ತು ಇಲ್ಲಿ ಬಂದು ಸಫಾರಿ ಡ್ರೆಸ್ ಹಾಕೊಂಡು ಸಫಾರಿ ಮಾಡಕ್ಕೆ ಬಂದವರೆ. ಇದರಿಂದ ಯಾವ ಬಡವರಿಗೆ ಯಾವ ಕನ್ನಡಿಗರಿಗೆ ಅನುಕೂಲ ಆಗ್ತದೆ? ವನ್ಯಜೀವಿಗಳನ್ನ ರಕ್ಷಣೆ ಮಾಡಬೇಕು, ಒಪ್ಪುಗೋದಿನ ನಾನು. ವನ್ಯಜೀವಿಗಳನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಮಾನವರನ್ನ ರಕ್ಷಣೆ ಮಾಡಬೇಕಲ್ಲ. ಈಗಾಗಲೇ ಕಳೆದ 5-6 ತಿಂಗಳಲ್ಲಿ ಎಷ್ಟು ಜನ ಇವತ್ತು ವನ್ಯಜೀವಿಯ ಒಂದು ಪ್ರಾಣಿಗಳ ದಾಳಿಗೆ ಎಷ್ಟು ಜೀವಹಾನಿಯಾಗಿದೆ, ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ ಯೋಚನೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಕುಟುಂಬಕ್ಕೆ ಭೇಟಿ ಮಾಡತಕ್ಕಂಥ ಪ್ರೋಗ್ರಾಮ್ ಹಾಕೊಂಡ್ರ ಪ್ರಧಾನಮಂತ್ರಿಗಳು? ಬಂಡೀಪುರಕ್ಕೆ ಹೋಗ್ತಾವ್ರೆ, ಸಂತೋಷ. ಹುಲಿನೂ ಸಂರಕ್ಷಣೆ ಮಾಡಲಿ, 50 ವರ್ಷದ ಇತಿಹಾಸ ಇದೆ, ಅದು ಒಂದು ಭಾಗ ವನ್ಯಜೀವಿ ರಕ್ಷಣೆ ಮಾಡ್ತಕ್ಕಂಥದ್ದು. ಇಲ್ಲಿ ವನ್ಯಜೀವಿಗಳ ದಾಳಿಯಿಂದ ಸತ್ತಿರ್ತಕ್ಕಂಥ ಯಾವುದಾದ್ರೂ ಕುಟುಂಬಕ್ಕೆ ಕನಕರ ಹೇಳಲಿಕ್ಕೆ ಬಂದ್ರ ಆ ಕುಟುಂಬದ ಪರಿಸ್ಥಿತಿಗಳು ಏನಾಗುವ ಅಂತ ಯೋಚನೆ ಮಾಡಿದ್ದಾರ? ಇವತ್ತು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹ್ಯಾಟ್ ಹಾಕೊಂಡು ಸೂಟು ಬುಟ್ಟು ಹಾಕೊಂಡು ಪಾಪ ಬಂದವ್ರೆ. ಅದನ್ನು ನನ್ನ ಜನ ಬಡತನ ಅವರೇ ಒಂದು ವರದಿ ಕೊಟ್ಟರು, ಕೇಂದ್ರ ಸರ್ಕಾರವೇ 2022ರಲ್ಲೂ ಕೊಟ್ಟವ್ರೆ. 10 ಜಿಲ್ಲೆ ಬಡತನದಲ್ಲಿದೆ, ಪೌಷ್ಟಿಕಾಂಶದ ಆಹಾರದ ಕೊರತೆ. ಆ ಬಡತನದಲ್ಲಿರೋ ಜಿಲ್ಲೆಗೆ ಎಷ್ಟು ಕಡೆ ಹೋಗ್ಬಿಟ್ಟು ಎಷ್ಟು ಜನಕ್ಕೆ ಸಾಂತ್ವನ ಹೇಳಿದ್ದಾರೆ? ಇದು ಈ ದೇಶದ ಆಳ್ತ ನಡೆಸ್ತಕ್ಕಂಥವ್ರು ಯಾವ ರೀತಿ ಬಡ ಜನರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಜನ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಏನು ಮೈಸೂರು ಬೆಲ್ಟನ್ನೇ ಏನು ಟಾರ್ಗೆಟ್ ಮಾಡಿದ್ದಾರೆ? ಅಲ್ಲೇನು ವನ್ಯಜೀವಿ ನೋಡಕ್ಕೆ ಹೋದ ತಕ್ಷಣ ಮೈಸೂರು ಜನ ಇವ್ರಿಗೆ ಒತ್ತು ಬಿಡ್ತಾರಾ? ಬಿಜೆಪಿಗೆ ನೋಡೋಣ ಬನ್ನಿ.